Namaste friends, welcome or welcome back to my channel Lifestyle with Supriya. Nan Supriya. So ivattin video dali nanu body nalli andre enadre namma kankalalli baro anta durvasneyana hege manenalli iruvanta padarthana use maadi treat madodanta torustha idini. So body odor ki idond olle mane maddu. So idu nan tried and tested, nanu try maadidini. So nanagu idu thumba use agide. So adukoskara nimma jothe share maartta idini ivattin video dali. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸದಾ ನನ್ನ ಫ್ಯೂಚರ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಮಿಸ್ ಮಾಡ್ದಂಗೆ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಪ್ಲೀಸ್ ಈ ಕನ್ನಡ ಹುಡುಗಿನ ಸಪೋರ್ಟ್ ಮಾಡಿ, ಇನ್ನು ತಡ ಮಾಡೋದ್ಬೇಡಲ್ಲ, ಶುರು ಮಾಡಿಬಿಡೋಣ. ಸೊ ಫಸ್ಟ್ ಏನಂದರೆ ಕೆಲವು ಟಿಪ್ಸ್ ಕೊಡ್ತೀನಿ. ಸೊ ಟಿಪ್ಸ್ನ ಏನಿದೆ ಅದನ್ನು ಫಾಲೋ ಮಾಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಓಮ್ ರೆಮಿಡಿನ ಬರೀ ಯೂಸ್ ಮಾಡಿ ನಾವು ಅದನ್ನ ರಿಸಲ್ಟ್ ಬೇಕು ತಗೊಳ್ಳೋದಕ್ಕಾಗೋದಿಲ್ಲ. ಏನಕ್ಕಂತಂದರೆ ಕೆಲವೊಂದು ಏನಿದೆ ಟಿಪ್ಸ್ನೆಲ್ಲ ಫಾಲೋ ಮಾಡಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಫಸ್ಟ್ ನಾನು ಏನಕ್ಕೆ ಈ ಬಾಡಿ ಓಡರ್ ಏನಕ್ಕಿದ್ದು ಬರುತ್ತೆ ಅಂದರೆ ಏನಕ್ಕೆ ದುರ್ವಾಸನೆ ಬರುತ್ತೆ ಕಂಕುಳಿನಲ್ಲಿ ಹೇಗೆ ಬರುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಏನಂತಾರೆ, ನಾವು ಜಾಸ್ತಿ ಸ್ವೆಟ್ ಆಗ್ತಾ ಇರ್ತೀವಿ. ಸೊ ಸ್ವೆಟ್ ಆದಾಗ ಏನಾಗುತ್ತೆ, ಅಲ್ಲಿ ಸ್ವೆಟ್ಟಿಂದನೇ ಬ್ಯಾಕ್ಟೀರಿಯಾಸು ಉತ್ಪತ್ತಿ ಆಗುತ್ತೆ. ಸೊ ಈ ಬ್ಯಾಕ್ಟೀರಿಯಾದಿಂದ ಈ ಸ್ಮೆಲ್ಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮೇನ್ ರೀಸನು ಏನಂದರೆ ನಮ್ಮ ಕಂಕುಳಲ್ಲಿ ಬೆವರು ವಾಸನೆ ಏನು ಬರುತ್ತೆ ಇದು ಬರೋದು. ಸೊ ಕೆಲವೊಂದು ಟಿಪ್ಸ್ ಹೇಳ್ತೀನಿ, ಈ ಟಿಪ್ಸ್ನ ನಿಮ್ಗೆ ಖಂಡಿತ ಫಾಲೋ ಮಾಡಬೇಕಾಗತ್ತೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬೇಕು ಅಂತ ಅಂದರೆ. ಸೊ ಇವಾಗ ಫಸ್ಟ್ ನಾನು ಟಿಪ್ಸ್ ಹೇಳ್ಬಿಡ್ತೀನಿ, ಆಮೇಲೆ ನಿಮಗೆ ಈ ಓಮ್ ರೆಮಿಡಿನ ಯಾವ ಥರ ಮಾಡೋದು ಯಾವ ಥರ ಅಪ್ಲೈ ಮಾಡೋದಂತ ಹೇಳ್ಕೊಡ್ತೀನಿ. ಟಿಪ್ ನಂಬರ್ 1 ಏನಂತಾರೆ, ನೀವು ಡೈಲಿ ಸ್ನಾನ ಮಾಡಬೇಕಾಗತ್ತೆ. ಸೊ ಸ್ನಾನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟಿಪ್ ನಂಬರ್ 2 ಏನಂತ ಅಂದರೆ, ನೀವು ನೀಟಾಗಿರುವಂಥ ಬಟ್ಟೆಗಳನ್ನ ಹಾಕೊಬೇಕಾಗತ್ತೆ, ಅಂದರೆ ಡೈಲಿ ನೀವು ವಾಶ್ ಮಾಡಿರುವಂಥ ಕ್ಲಾತ್ಸ್ನ ಹಾಕೊಬೇಕು. ಟಿಪ್ ನಂಬರ್ 3, ನೀವು ಸ್ವಲ್ಪ ತೆಳುಗಿರುವಂಥ ಬಟ್ಟೆನ ಹಾಕೊಳ್ಳಿ, ಅಂದರೆ ಆದಷ್ಟು ಕಾಟನ್ ಫ್ಯಾಬ್ರಿಕ್ ಇರುವಂಥ ಕ್ಲಾತ್ನ ನೀವು ಹಾಕೊಳ್ಳಿ. ಏನಕ್ಕಂತ ಅಂದರೆ ಸ್ವೆಟ್ ಏನಿರುತ್ತೆ ಅದು ನೀಟಾಗಿ ಅಬ್ಸರ್ವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲ ನೀವು ಬೇರೆ ಸ್ಯಾಟಿನು ಸಿಂಥೆಟಿಕ್ ಈ ಥರದ್ದು ಹಾಕೊಂಡಾಗ ಏನಾಗುತ್ತೆ, ಸ್ವೆಟ್ ಏನಾಗಿರ್ತೀವಿ ಅದು ನಾವು ಫ್ಯಾಬ್ರಿಕ್ ಕ್ಲಾತ್ಗೆ ಏನಿರುತ್ತೆ ಅದು ನೀಟಾಗಿ ಅಬ್ಸರ್ವ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ. ಸೊ ನಿಮ್ಮ 4 ಏನಂತ ಅಂದರೆ, ನೀವು ನೀಟಾಗಿ ಆ ಪ್ಲೇಸ್ನ ಇಟ್ಕೊಬೇಕಾಗತ್ತೆ, ಅಂದರೆ ಶೇವ್ ಮಾಡಬೇಕು ಕಂಪ್ಲೀಟಾಗಿ. ಅಲ್ಲಿ ಏನಿರುತ್ತೆ ಹೇರ್ಸ್ನೆಲ್ಲ ಅದನ್ನು ರಿಮೂವ್ ಮಾಡಿಕೊಂಡು, ಹುಡುಗರಾದರೂ ಅಷ್ಟೇ ಹುಡುಗಿರಾದರೂ ಸರಿ ಯಾವುದೇ ಏಜ್ನವರಾದರೂ ಸರಿ, ಅಂದರೆ ಚಿಕ್ಕ ಮಕ್ಕೊಂಡ್ಬಿಟ್ಟು. ಸೊ ಏನಂತ ಅಂದರೆ, ನೀವು ಆ ಪ್ಲೇಸ್ನ ಶೇವ್ ಮಾಡಿರಬೇಕು ನೀಟಾಗಿ ಕಂಪ್ಲೀಟಾಗಿ. ಸೊ ಆವಾಗ ನಿಮಗೆ ಇದನ್ನು ಆದಷ್ಟು 50% ನೀವು ಇದನ್ನು ಅವಾಯ್ಡ್ ಮಾಡ್ಬೋದು. ಕೆಲವರು ಏನು ಮಾಡಿದ್ರೆ ಆ ಪ್ಲೇಸಲ್ಲಿ ಶೇವೇ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರನೂ ಜಾಸ್ತಿ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇಷ್ಟು ನನ್ನ ಟಿಪ್ಸ್. ಸೊ ಇವಾಗ ನಾನು ಹೋಮ್ ರೆಮಿಡಿನ ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಈ ಹೋಮ್ ರೆಮಿಡಿನ ಅಂತ. ಸೊ ಇವಾಗ ನಾನು ಇದನ್ನು ಹೇಗೆ ಪ್ರಿಪೇರ್ ಮಾಡೋದಂತ ತೋರಿಸ್ತೀನಿ. ಜಸ್ಟ್ ಸಿಂಪಲ್ ಅಷ್ಟೇ, ನಿಮಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಬೇಕಾಗತ್ತೆ. ಸೊ ನಿಂಬೆಹಣ್ಣು ಹೀಗೆ ಇಟ್ಕೊಳ್ಳಿ, ನೀವು ಸ್ವಲ್ಪ ಸೋಡಾ ಬೇಕಾಗತ್ತೆ. ಸೋಡಾಗಿ ನೀವು ಸ್ವಲ್ಪ ನಿಂಬೆಹಣ್ಣು ಏನಿದೆ ಈ ಜ್ಯೂಸ್ನ ನೀವು ಹಾಕ್ಕೊಳ್ಳಿ. ಸೊ ಇದೇನಿರುತ್ತೆ, ಇದರಿಂದನೇ ನೀವು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಏನಿದೆ ಈ ರಸನೆಲ್ಲ ಏನಿದೆ ನಿಂಬೆಹಣ್ಣು ರಸನ ನಾವು ಇದಕ್ಕೆ ಹಾಕಿರ್ತೀವಿ ಸೋಡಾಗೆ. ಸೊ ಸೋಡಾ ಮಿಕ್ಸ್ ಮಾಡಿಬಿಟ್ಟು ನೀವು ಹಾಕೊಳ್ಳಿ ಅಲ್ಲಿ ಪ್ಲೇಸ್ಗೆ. ಏನಂದರೆ ನೀಟಾಗಿ ಮಸಾಜ್ ಮಾಡಬೇಕು ನಿಮ್ಮ ಕಂಕುಳಿಗೆ, ನೀಟಾಗಿ ಇದರಿಂದ ಮಸಾಜ್ ಮಾಡಬೇಕು. ಸೊ ನಿಮಗೆ ಡಾರ್ಕ್ ಏನಾದರೂ ಇದ್ದರೆ ನಿಮಗೆ ಕಂಕುಳು ಅದು ಲೈಟ್ ಕೂಡ ಆಗುತ್ತೆ, ಆ್ಯಂಡ್ ಈ ಬ್ಯಾಕ್ಟೀರಿಯಾದಿಂದ ರಿಮೂವ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ, ಸೊ ಬ್ಯಾಕ್ಟೀರಿಯಾದಿಂದ ನಮಗೆ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡಿದಾಗ ಏನಂದರೆ ನಿಂಬೆಹಣ್ಣಲ್ಲಿ ಮತ್ತು ಏನಿದೆ ಸೋಡಾದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಸೊ ಇದೇನು ಮಾಡುತ್ತೆ, ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ಸೊ ಅಲ್ಲಿ ಏನಿರುತ್ತೆ ಬ್ಯಾಕ್ಟೀರಿಯಾ ಏನು ಕಾಸ್ ಆಗಿರುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು 15 ಮಿನಿಟ್ಸ್ ಮುಂಚೆನೆ ಸ್ನಾನ ಮಾಡೋ ಮುಂಚೆನೆ ನೀವು ಇದನ್ನು ನೀಟಾಗಿ ಮಸಾಜ್ ಮಾಡಿ ಬಿಡಿ, ಕಂಪ್ಲೀಟಾಗಿ ಡ್ರೈ ಆಗಬೇಕು. ಸೊ ಇದೇನಿದೆ ಇದು ಅಪ್ಲೈ ಮಾಡಾದ್ಮೇಲೆ 15 ಮಿನಿಟ್ಸ್ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಿ. 15 ಮಿನಿಟ್ಸ್ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನೀವು ಸ್ನಾನ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಎವ್ರಿ ಡೇ ಯೂಸ್ ಮಾಡಬೇಕಾಗತ್ತೆ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗೋವರೆಗೂ ಎವ್ರಿ ಡೇ ಯೂಸ್ ಮಾಡೋದು ಏನು ಆರಾಮಾಗಿ ಯೂಸ್ ಮಾಡಿಬಿಡ್ಬೋದು ಇದನ್ನು. ಎಲ್ಲ ಮನೆಯಲ್ಲಿ ಸಿಗುವಂಥ ಪದಾರ್ಥನೇ ಏನು ಅಹಮ ಆಗಲ್ಲ ನಿಮಗೆ. ಆ್ಯಂಡ್ ಅಲ್ಲಿ ಏನಾದರೂ ನಿಮಗೆ ಆ್ಯಕ್ಟಿವ್ ಪಿಂಪಲ್ ಏನಾದರೂ ಇದ್ದರೆ ಕೆಲವ್ರಿಗೆ ಏನಾಗುತ್ತೆ ಬ್ಯಾಕ್ಟೀರಿಯಾದಿಂದ ಪಿಂಪಲ್ಗಳು ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ. ಸೊ ನಿಮ್ಮ ಪಿಂಪಲ್ ಏನಾದರೂ ಇದ್ದಾಗ ಆ್ಯಂಡ್ ಅದನ್ನು ನೀವು ಏನಾದ್ರೂ ಅಂದರೆ ಅದು ಒಡೆದೋಗ್ಬಿಟ್ಟಿದ್ರೆ ಈ ಥರ ಟೈಮಲ್ಲಿ ನೀವು ಜಸ್ಟ್ ಅವಾಯ್ಡ್ ಮಾಡಿ ಇದನ್ನು ಯೂಸ್ ಮಾಡೋದನ್ನು. ಸೊ ಅಂದರೆ ಏನಾದರೂ ನೀವು ಶೇವ್ ಮಾಡಬೇಕೇನಾದ್ರೂ ಕಟ್ ಆಗಿದ್ರೆ ಆ ಟೈಮಲ್ಲಿ ನೀವು ಇದನ್ನು ಅವಾಯ್ಡ್ ಮಾಡಿ ಅದು ಕಂಪ್ಲೀಟಾಗಿ ನೀಟಾಗಿರಬೇಕು ಆ ಪ್ಲೇಸಲ್ಲಿ. ಸೊ ಆ್ಯಕ್ಟಿವ್ ಪಿಂಪಲ್ ಇದ್ರೂ ಓಕೆ ನೋ ಪ್ರಾಬ್ಲಮ್, ಬಟ್ ಏನಾದ್ರು ಪಿಂಪಲ್ ಏನಿದೆ ಒಡ್ಕೊಂಡಿರಬಾರ್ದು, ಮತ್ತು ಅಲ್ಲಿ ಶೇವ್ ಮಾಡಿದಾಗ ಕಟ್ ಆಗಿರುವಂಥದ್ದು ಏನಾರು ಇದ್ದರೆ ಇದನ್ನು ಅವಾಯ್ಡ್ ಮಾಡಿ ಯೂಸ್ ಮಾಡೋದನ್ನ. ಸೊ ಅದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು ಯೂಸ್ ಮಾಡೋದನ್ನ. ಸೊ ಸೆಕೆಂಡ್ ಅಂದರೆ ಸ್ನಾನ ಎಲ್ಲ ಮಾಡಿದ ಇದು. ಸೊ ಒಂದೊಳ್ಳೆ ಡಿಯೋಡ್ರೆಂಟ್ ಬೇಕಾದ್ರೆ ನೀವು ಅಪ್ಲೈ ಹಾಕ್ಕೊಬೋದು, ಆಲ್ಕೋಹಲ್ ಫ್ರೀ ಇರುವಂಥದ್ದು. ಸೊ ನಿಮಗೇನೋ ಡಿಯೋಡ್ರೆಂಟು ನಿಮಗೆ ಸ್ಮೆಲ್ ಅದೆಲ್ಲ ಇಷ್ಟ ಆಗೋದಿಲ್ಲ, ನೀವು ಅದರಿಂದ ಏನಾದರೂ ಜಾಸ್ತಿ ಸ್ವೆಟ್ ಆಗೋರಿಗೆ ಏನಂತಂದರೆ ಡಿಯೋಡ್ರೆಂಟ್ ಕೂಡ ಹೆಲ್ಪ್ ಮಾಡೋದಿಲ್ಲ.
ಸೊ ನಾನು ಸಿಂಪಲ್ ಆಗಿರುವಂತ ಇನ್ನೊಂದು ಏನಂತ ಅಂದ್ರೆ ಆಪಲ್ ಸೈಡರ್ ವಿನಿಗರ್, ನಿಮ್ಮ ಹತ್ರ ಏನಾದ್ರೂ ಆಪಲ್ ಸೈಡರ್ ವಿನಿಗರ್ ಇದ್ರೆ ಯೂಸ್ ಮಾಡಿದ್ದೇನೆ ಅಂದ್ರೆ ಒಂದು ಸ್ಪೂನಷ್ಟು ಆಪಲ್ ಸೈಡರ್ ವಿನಿಗರ್ಗೆ ನೀವು ಒಂದು 2-3 ಸ್ಪೂನಷ್ಟು ವಾಟರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನ ಕಾಟನ್ ಬಾಲಲ್ಲೋ ಇಲ್ಲಾಂದ್ರೆ ಹತ್ತಿ ಏನಿರುತ್ತೆ ಅದನ್ನೇ ಸಾಕು, ಹತ್ತಿನಲ್ಲಿ ಅದ್ಬಿಟ್ಟು ನೀವು ಇದನ್ನ ನೀಟಾಗಿ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಸೊ ಇದು ಕಂಪ್ಲೀಟಾಗಿ ಡ್ರೈ ಆಗದಕ್ಕೆ ಬಿಡಿ, ಡ್ರೈ ಆದ್ಮೇಲೆ ನೀವು ಇದನ್ನ ಬಟ್ಟೆ ಹಾಕ್ಕೊಬೋದು. ಸೊ ಇಲ್ಲ ಆಪಲ್ ಸೈಡರ್ ವಿನಿಗರ್ ಇಲ್ಲ ಅಂತ ಅನ್ನೋರು ನೀವು ರೋಸ್ ವಾಟರ್ನ ಖಂಡಿತ ಯೂಸ್ ಮಾಡ್ಬೋದು. ಜಸ್ಟ್ ಸ್ಪ್ರೇ ಬಾಟಲ್ನಲ್ಲಿ ನೀವು ಸ್ಪ್ರೇ ಮಾಡ್ಕೊಬೋದು, ಏನಾದರೂ ಇದು ರೋಸ್ ವಾಟರಿಂದ ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿ ಅದರಿಂದ ಸ್ಪ್ರೇ ಮಾಡ್ಕೊತಾ ಇರ್ಬೋದು ನೀವು. ಇದು ಖಂಡಿತ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಸೊ ಏನಂದರೆ ಆದಷ್ಟು ಆ ಪ್ಲೇಸ್ನ ನೀವು ಡ್ರೈ ಆಗಿರೋದಕ್ಕೆ, ಡ್ರೈ ಇಡೋದಕ್ಕೆ ಟ್ರೈ ಮಾಡಿ. ಏನಕ್ಕಂದರೆ ಆವಾಗವಾಗ ನಿಮ್ಗೆ ಏನೋ ಸ್ವೆಟ್ ಆಗಿದ್ರೆ, ವೆಟ್ ವೈಪ್ಸ್ ಏನಾರು ಇದ್ದರೆ ನೀವು ಆ ಪ್ಲೇಸ್ನ ಕ್ಲೀನ್ ಮಾಡ್ಕೊತಾ ಇರ್ಬೋದು. ಸೊ ವೆಟ್ ವೈಪ್ಸ್ ಅಷ್ಟೇ ತುಂಬಾ ಹೆಲ್ಪ್ ಮಾಡುತ್ತೆ, ಅಲ್ಲೇನಿದೆ ಬ್ಯಾಕ್ಟೀರಿಯಾದಿಂದ ಕಾಸ್ ಆಗಿರುವಂಥ ಸ್ಮೆಲ್ನ ಅವಾಯ್ಡ್ ಮಾಡೋದಕ್ಕೂ ಸಹ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ, ನಿಮ್ಮ ಇದನ್ನ ಯೂಸ್ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ ಸಿಕ್ಕಾದ್ಮೇಲೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ನಿಮಗೆ ಯೂಸ್ ಆಯ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಸೊ ಆಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.